ನಾಳೆ ವರಮಹಾಲಕ್ಷ್ಮಿ ಹಬ್ಬ ಹಿನ್ನೆಲೆ ಇನ್ನು ನಾಳಿನ ಹಬ್ಬದ ತಯಾರಿಯಲ್ಲಿ ಮೈಸೂರಿನ ಜನ ಮಳೆ ನಡೆಯುವ ಹಬ್ಬದ ತಯಾರಿ, ಮಳೆಯಲ್ಲೂ ಛತ್ರಿ ಹಿಡಿದೆ ಹಬ್ಬದ ತಯಾರಿ. ನಿನ್ನೆ ರಾತ್ರಿಯಿಂದ ಸುರಿಯುತ್ತಿರುವ ಮಳೆ, ಮಳೆಗೆ ಭಾರಿ ಬೇಸರ ವ್ಯಕ್ತಪಡಿಸುತ್ತಿರುವ ವ್ಯಾಪಾರಿಗಳು, ಸತತ ಮಳೆಯಿಂದ ವ್ಯಾಪಾರವೆಲ್ಲ ಅಸ್ತವ್ಯಸ್ತ. ಒಂದೆಡೆ ಮಳೆಯಾದರೆ ಮತ್ತೊಂದೆಡೆ ಗಗನಕ್ಕೇರಿದ ಬೆಲೆ, ಗಗನಕ್ಕೇರಿರುವ ಹೂವು ಹಣ್ಣು ದುಬಾರಿ ಬೆಲೆ ಕಂಡು ಬೆಚ್ಚಿಬಿದ್ದಿರುವ ಗ್ರಾಹಕರು. ಬೆಂಗಳೂರು ಔರಾ ಇವೆಂಟ್ಸ್ ರವರ ವತಿಯಿಂದ ಇದೇ ದಿನಾಂಕ 10 ಶನಿವಾರದಂದು ಮೈಸೂರಿನ ಕಲಾಮಂದಿರದಲ್ಲಿ ಸಂಜೆ 5 ಗಂಟೆಯಿಂದ ರಾತ್ರಿ 9:30 ಸ್ವರಾಂಜಲಿ ವಾಟ್ಸಾಪ್ ವಾಯ್ಸ್ ಆಫ್ ಕರ್ನಾಟಕ ಎಂಬ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಎಂದು ಸ್ವರಾಂಜಲಿ ಆಯೋಜಕರಾದ ಪ್ರದೀಪ್ ಅರಸ್ ತಿಳಿಸಿದರು. ಖ್ಯಾತ ಸಂಗೀತ ಗಾಯಕರಾದ ಸುಪ್ರೀತ್ ಗಾಂಧಾರ ಖಾಸಗಿ ವಾಹಿನಿಯಲ್ಲಿ ತಮ್ಮನೇ ಛಾಪನ್ನು ಮೂಡಿಸಿ ಹಾಡಿನ ಮೂಲಕ ಗಮನ ಸೆಳೆದಿರುವ ಅರ್ಜುನ್ ಇಟಗಿ, ಕಾಸಿಮಾಲಿ, ದಿವ್ಯಾ, ನಿಧಿ ಶಣೈ ಹಾಗೂ ಇನ್ನಿತರ ಖ್ಯಾತ ಕಲಾವಿದರು ಮೈಸೂರಿನ ಜನತೆಯನ್ನು ರಂಜಿಸಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಮಹಾಪೌರರಾದ ಪುಷ್ಪಲತಾ ಜಗನ್ನಾಥ್, ಶಾಸಕರಾದ ಎಸ್ ಎ ರಾಮದಾಸ್, ಎಲ್ ನಾಗೇಂದ್ರ, ಜಿಟಿ ದೇವೇಗೌಡ ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಪ್ರತಾಪ್ ಸಿಂಹ ಹಾಗೂ ಮಾಜಿ ಪಾಲಿಕೆ ಸದಸ್ಯರಾದ ವಿದ್ಯಾರಸ್, ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಳಿಯ ರಾಜ್ಯಾಧ್ಯಕ್ಷ ಎಲ್ ನಾಗರಾಜಾಚಾರ್ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಬಂದಿದ್ದ ಅಮೌಂಟ್ನ ಈ ಬಡ ಮಕ್ಕಳಿಗೆ ಯಾರು ಡೊನೇಟ್ ಮಾಡ್ತಿದ್ದಾರೆ ಟ್ರಸ್ಟ್ ಅವರು, ಅವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಕಾಸಿಮಲಿ, ಈಗ ಕನ್ನಡ ಕೋಗಿಲೆ ನಿಮ್ಗಾಗಲೇ ಗೊತ್ತಿರ್ಬೋದು, ಕನ್ನಡ ಕೋಗಿಲೆಯ ವಿನ್ನರ್ ಕಾಸಿಮಲಿ ಅವರು ಇದರಲ್ಲಿ ಬರ್ತಾ ಇದ್ದಾರೆ. ಮತ್ತು ಇನ್ನಷ್ಟು ಸಿಂಗರ್ಸ್ಗಳು ಬರ್ತಿದ್ದಾರೆ, ಸುಪ್ರೀತ್ ಗಾಂಧಾರ ಅಂತ ಲೈವ್ ಆ್ಯಂಡ್ ಬ್ಯಾಂಡ್ಸ್ ಅವರು ಬೆಂಗಳೂರಿಂದ, ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಇನ್ನಷ್ಟು ಸ್ವತಂತ್ರ ದಿನಾಚರಣೆಯಲ್ಲಿ ಬಿಗ್ ಬಜಾರ್ನ ಮಹಾ ಉಳಿತಾಯದ 6 ದಿನಗಳು. ಮೈಸೂರಿನ ಬಿಗ್ ಬಜಾರ್ನಲ್ಲಿ August 10-15 ಮಹಾ ಉಳಿತಾಯದ 6 ದಿನಗಳು ಎಂಬ ಮೆಗಾ ಶಾಪಿಂಗ್ ಉತ್ಸವವನ್ನು ಏರ್ಪಡಿಸಿದೆ ಎಂದು ಬಿಗ್ ಬಜಾರ್ನ ವ್ಯವಸ್ಥಾಪಕರಾದ ರವಿಚಂದ್ರನ್ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದರು. ಈ ಬಾರಿ ಸ್ವತಂತ್ರ ದಿನಾಚರಣೆ ಹಿನ್ನೆಲೆ ನಮ್ಮ ಬಿಗ್ ಬಜಾರ್ನಲ್ಲಿ ಈ 6 ದಿನಗಳ ಉಳಿತಾಯದ ಉತ್ಸವವನ್ನು ಆಯೋಜಿಸಲಾಗಿದೆ. 6 ದಿನಗಳಲ್ಲಿ ಗ್ರಾಹಕರು 3,000 ರೂಪಾಯಿಯಿಂದ 5,999 ರೂಪಾಯಿವರೆಗೆ ಖರೀದಿಸಿದರೆ 1,200 ರೂಪಾಯಿವರೆಗೆ ಕ್ಯಾಶ್ ಬ್ಯಾಕ್ ಅನ್ನು ಫ್ಯೂಚರ್ ಪೇ ಮತ್ತು ಪೇಟಿಎಂ ಮೂಲಕ ಪಡೆಯಬಹುದಾಗಿದೆ. SBM ಕಾರ್ಡ್ ಬಳಕೆದಾರರಿಗೆ 7% ರಿಯಾಯಿತಿ ದೊರೆಯುತ್ತದೆ. ಸ್ಮಾಲ್ ಕಿಚನ್ ಅಪ್ಲೈನ್ಸಸ್ ಶ್ರೇಣಿಯ ಮೇಲೆ %50 ರಿಯಾಯಿತಿ, ದಿನಸಿ ಶ್ರೇಣಿಗಳ ಮೇಲೆ ಅದ್ಭುತವಾದ ರಿಯಾಯಿತಿ ದೊರೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎಲ್ಲ ಮೈಸೂರು ಜನತೆಗೂ ನಮಸ್ಕಾರ. ಪ್ರತಿ ವರ್ಷದಂಗೆ ಈ ವರ್ಷನೂ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸಾಕಷ್ಟು ರಿಯಾಯಿತಿಗಳು ಬಿಗ್ ಬಜಾರಲ್ಲಿ ಕೊಡ್ತಾ ಇದೀವಿ. ಅದರಲ್ಲಿ ಮೊದಲನೇದಾಗ ಏನಂತ ಹೇಳಿದ್ರೆ, ಯಾವುದೇ ಒಂದು ಗ್ರಾಹಕರು 300 ರೂಪಾಯಿಗೆ ಬಂದು ಬಿಗ್ ಬಜಾರಲ್ಲಿ ಖರೀದಿ ಮಾಡಿದ್ರೆ 1,200 ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಈ 1,200 ರೂಪಾಯಿ ಕ್ಯಾಶ್ ಬ್ಯಾಕ್ ಹೆಂಗೆ ಬರುತ್ತೆ ಅಂದರೆ, 600 ರೂಪಾಯಿ ಫ್ಯೂಚರ್ ಪೇ ವ್ಯಾಲೆಟಲ್ಲಿ ಬರುತ್ತೆ, 100 ರೂಪಾಯಿಂದ 6 ತಿಂಗಳು ಏನಾದ್ರು ಖರೀದಿ ಮಾಡ್ಬೋದು. ಆಮೇಲೆ ಯಾರೇ ಒಬ್ಬರು ಪೇಟಿಎಂ ಮುಖಾಂತರ ಪೇ ಮಾಡಿದ್ರೆ 300 ರೂಪಾಯಿ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ. ಆಮೇಲೆ 150 ರೂಪಾಯಿ ಮೂವಿ ವೋಚರು, 150 ರೂಪಾಯಿ ಎಲೆಕ್ಟ್ರಿಸಿಟಿ ವೋಚರ್ ಬರುತ್ತೆ. ಈ 150 ರೂಪಾಯಿ ಮೂವಿ ವೋಚರ್ನ 400 ರೂಪೀಸ್ಗೆ ನೀವು ಮೂವಿ ಟಿಕೆಟ್ ತೊಗೊಂಡ್ರೆ 150 ರೂಪೀಸ್ ಕಮ್ಮಿ ಆಗುತ್ತೆ. ಆಮೇಲೆ 800 ರೂಪೀಸ್ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಿದ್ರೆ ಅದರಲ್ಲಿ 150 ಕಮ್ಮಿ ಆಗುತ್ತೆ. ಅದಲ್ಲದೇ ಯಾರೇ ಒಂದು ಗ್ರಾಹಕರು SBI ಡೆಬಿಟ್ ಕಾರ್ಡ್ ಮುಖಾಂತರ 400 ರೂಪಾಯಿಗೆ ಖರೀದಿ ಮಾಡಿದ್ರೆ ಅಡಿಷ್ನಲ್ 7% ಇನ್ಸ್ಟೆಂಟ್ ಡಿಸ್ಕೌಂಟ್ ಬರುತ್ತೆ. ಅಂದರೆ ಅದರಲ್ಲಿ 280 ರೂಪೀಸ್ ಸಪ್ರೇಟ್ ಆಗಿ ಬರುತ್ತೆ. ಅದಲ್ಲದೇ ಸಾಕಷ್ಟು ಉಡುಗೊರೆಗಳು ಕೊಡ್ತಾ ಇದೆ ಬಿಗ್ ಬಜಾರ್ಲಿ. ನೀವು ನೋಡ್ಬೋದು ಹಿಂದೆರಡೆ ಉಡುಪುಗಳಿದೆ, ಎಲ್ಲ ಉಡುಪುಗಳು 1 ತಗೊಂಡ್ರೆ 2 ಫ್ರೀ, ಆಮೇಲೆ 1 ತಗೊಂಡ್ರೆ 1 ಫ್ರೀ. ಅದಲ್ಲದೇ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಸಾಕಷ್ಟು ಆಫರ್ ಇದೆ. ಕೊರಿಯೋ 55 ಇಂಚಸ್ LED, ಇದ್ರದ್ದು ನಾರ್ಮಲ್ ಆಗಿ ಪ್ರೈಸ್ ಬಂದ್ಬಿಟ್ಟು 55-60 ರೂಪಾಯಿ ತನಕ ಇರುತ್ತೆ. ಅದನ್ನ ಎಫೆಕ್ಟಿವ್ ಪ್ರೈಸ್ ಅಂದರೆ ಪೇಟಿಎಂ ಮುಖಾಂತರ ಮತ್ತು ಫ್ಯೂಚರ್ ಪೇ ಕ್ಯಾಶ್ ಬ್ಯಾಕ್ ಎಲ್ಲ ಹೋಗ್ಬಿಟ್ಟು 19,700 ರೂಪಾಯಿ ಕೊಡ್ತಾ ಇದ್ದೀವಿ. ಅದಲ್ಲದೇ ದಿನಸಿ ಐಟಮ್ ಆಗಿರ್ಬೋದು, 1 kg ಸೋನಾ ಮಸೂರಿ ಅಕ್ಕಿ ರೆಗ್ಯುಲರ್ ಆಗಿ ನಾವು ಏನು ಮಾಡ್ತೀವಿ ಅಂದರೆ 55 ರೂಪಾಯಿಂದ 56 ರೂಪಾಯಿ ಕೊಡ್ತಾ ಇದ್ದೀವಿ. ಈ ಟೈಮ್ ಎಫೆಕ್ಟಿವ್ ಪ್ರೈಸ್ ಬಂದು 1 kg ಅಕ್ಕಿ ಬೆಲೆ 48 ರೂಪಾಯಿ ಆಗುತ್ತೆ. ಅದಲ್ಲದೆ ಸನ್ಫ್ಲವರ್ ಆಯಿಲು, ಅದು ಫ್ರೆಶ್ ಆ್ಯಂಡ್ ಪ್ಯೂರ್ ಆಗಿರ್ಬೋದು, ಸನ್ಪ್ಯೂರ್ ಆಗಿರ್ಬೋದು, 15 ಲೀಟರ್ ಕ್ಯಾನ್ ತೊಗೊಂಡ್ರೆ 1 ಲೀಟ್ರ್ ಆಯಿಲ್ ಎಫೆಕ್ಟಿವ್ ಪ್ರೈಸ್ ಬಂದ್ಬಿಟ್ಟು 79 ರೂಪಾಯಿ ತನಕ ಆಗುತ್ತೆ. ಅಂದರೆ 1 ಲೀಟ್ರ್ 91 ರೂಪಾಯಿ ಆಗುತ್ತೆ. 15 ಲೀಟ್ರ್ ಕ್ಯಾನ್ ತೊಗೊಂಡ್ರೆ ಬರೀ 79 ರೂಪಾಯಿ ಆಗುತ್ತೆ. ಅದಲ್ಲದೇ ನಮ್ಮ GM ವಿಭಾಗದಲ್ಲಿ ಅಂದರೆ ಗ್ಯಾಸ್ ಸ್ಟೌವು ಒಂದು ಕಾಂಬಿ ಮಾಡಿದ್ದೀನಿ. ಇದರಲ್ಲಿ ಪಿಜನ್ 3 ಬರ್ನರ್ ಗ್ಲಾಸ್ ಟಾಪ್ ಗ್ಯಾಸ್ ಸ್ಟೌವು, ಆಮೇಲೆ 3 ಲೀಟ್ರ್ ಪ್ರೆಷರ್ ಕುಕ್ಕರು, 750 ವ್ಯಾಟ್ಸ್ ಮಿಕ್ಸಿ, ತವಾ, ಕಡಾಯಿ, ಫ್ರೈ ಪ್ಯಾನ್, ಇದೆಲ್ಲ ಇದ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಬಂದು 9,500 ರೂಪಾಯಿ ಆಗುತ್ತೆ. ಈ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇದನ್ನು ಬರೀ 4,600 ರೂಪಾಯಿ ಕೊಡ್ತಾ ಇದ್ದೀನಿ. ಇದಲ್ಲದೇ ಸಾಕಷ್ಟು ಉಡುಗೊರೆಗಳಿದೆ ಬಿಗ್ ಬಜಾರಲ್ಲಿ, ಎಲ್ಲರಿಗೂ ಕೇಳ್ಕೊತೀವಿ ಇದು ಬಂದು ಮೈಸೂರು ಜನತೆ ಉಪಯೋಗಿಸ್ಕೋಬೇಕು ಅಂತ.
ಥ್ಯಾಂಕ್ ಯು ವೆರಿ ಮಚ್. ನಗರದ ಸಿದ್ಧಾರ್ಥ ನಗರದ ಕೆಸಿ ನಗರ, ಜೆಸಿ ನಗರ ಬಡಾವಣೆಗಳಿಗೆ ವಿಧಿಸಿರುವ ಬಿ ಖರಾಬು ನಿರ್ಬಂಧಗಳನ್ನು ಸಂಬಂಧಿಸಿದವರನ್ನು ಇನ್ನೂ 15 ದಿನಗಳಲ್ಲಿ ತೆರವುಗೊಳಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಅಲ್ಲಿನ ಸಿದ್ಧಾರ್ಥ ನಗರ ಶೋಷಿತ ಸಂಘ ಎಚ್ಚರಿಸಿದೆ. ಈ ಕುರಿತಂತೆ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಿವಾಸಿಗಳು, ಈ ಬಡಾವಣೆಗಳಿಗೆ ಬೀಕರಾಬು ನಿರ್ಬಂಧ ವಿಧಿಸಿರುವುದರಿಂದ ಸುಮಾರು 5 ವರ್ಷಗಳಿಂದ ನಿವಾಸಿಗಳು ಅತೀವ ಸಮಸ್ಯೆ ಎದುರಿಸುತ್ತಿದ್ದಾರೆ. ಮನೆ ಮಾರಾಟ, ಖಾತೆ ಬದಲಾವಣೆ, ಆಸ್ತಿ ಹಂಚಿಕೆ ಮೊದಲಾದ ಎಲ್ಲ ವ್ಯವಹಾರಗಳಿಗೆ ತಡೆ ಬಿದ್ದಿದ್ದು ನಿವಾಸಿಗಳು ತುರ್ತು ಸಂದರ್ಭದಲ್ಲಿ ಆಸ್ತಿ ಮಾರಾಟ ಮಾಡಲಾಗದ ಪರಿಸ್ಥಿತಿಯೂ ಎದುರಾಗಿದೆ. ಇನ್ನು ಬಡಾವಣೆಗಳಲ್ಲಿ ಮನೆ ನಿರ್ಮಾಣ ಮಾಡಲಾಗದ ಪರಿಸ್ಥಿತಿಯೂ ಇದ್ದು ಈ ಖರಾಬಿನಿಂದ ತೆರವುಗೊಳಿಸಬೇಕೆಂದು ಅಲ್ಲಿನ ನಿವಾಸಿಗಳು ಈಗಾಗಲೇ ಹೋರಾಟ ನಡೆಸಿದರೂ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ವಿಜಯಪ್ರಸಾದ್, ದಯಾನಂದ್, ಚೆಂಗಪ್ಪ, ಎನ್ಎಸ್ ಉಮೇಶ್, ನಟೇಶ್ ಕುಮಾರ್, ಎಚ್ಆರ್ ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ಈಗ ಒಂದು ಲಾಸ್ಟ್ ಮಂತ್ನೂ ನಾನು ಫೋನ್ ಮಾಡಿಸಿದ್ದೆ. ನಾನು ಅವರಂದರು ಇನ್ನೊಂದು 1 ಮಂತ್ ಅಂತಂದರು. ಮಂತ್ ಅಂತಂದಾಗ ಈ ಸರ್ಕಾರ ಬಿದ್ದೋಯ್ತು. ಅದು ಈ ಸರ್ಕಾರ ಬಿದ್ದೋಯ್ತು. ಈಗ ಹೊಸ ಸರ್ಕಾರ ಬಂದಿದೆ. ಈಗಲಾದ್ರೂ ಈ ಸರ್ಕಾರದ ಈ ಹೊಸ ಸರ್ಕಾರದವರು ಇದನ್ನ ಗಮನಕ್ಕೆ ತಂದು ಇದನ್ನ ಸರಿ ಮಾಡಲಿ ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡ್ತಿದ್ದೀವಿ. ಈಗ ಇದು ಇವ್ರ ಗಮನಕ್ಕೆ ಈಗ ನೋಡಿ, ಈಗ ಎಷ್ಟು ಇದು ಹರ್ಷಗುಪ್ತ ಅವ್ರ ಟೈಮಲ್ಲಿ ಶುರುವಾಗಿದ್ದು ಭೀಕರ ಬಂತ ಶುರುವಾಗಿದ್ದು, ಇದು ಎಲ್ಲ ಚಾಮುಂಡಿ ಬೆಟ್ಟದಲ್ಲಿ ಸುತ್ತಮುತ್ತ ಇರೋ ಜಾಗಗಳಿಗೆಲ್ಲ ಏರೋಕ್ಕೆ ಹೋಗಿ, ಇದ್ರ ಜೊತೆಗೆ ಅವ್ರು ಗೌರ್ಮೆಂಟ್ ಮಾಡಿರೋದು ಇದಕ್ಕೆ ಜಾಗಕ್ಕೇ ಅವರೇ ನಿರ್ಬಂಧ ಏರಿ ಪುನಃ ಅವರೇ ಕೊಟ್ಟು ಅವರು ಅದಕ್ಕೆ ಅವರೇ ಪರ್ಮಿಷನ್ ತಗೊಳ್ತಾರೆ ಕ್ಯಾಬಿನೆಟ್ ಮಾಡಿ. ಅದು ಏನೇನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಇದರಲ್ಲಿ ಯಾರ್ದು ಕೈವಾಡ ಇದೆ ಅಥವಾ ಯಾರ್ದು ಹಿತಾಸಕ್ತಿ ಇದೆ ಅಂತಲೂ ಅರ್ಥ ಆಯ್ತಿಲ್ಲ. ಒಂದು ಸಿಂಪಲ್ಲು, ನಾವು ಯಾವುದೋ ಒಂದು ಥರ್ಡ್ ಪಾರ್ಟಿ ಲೇಔಟಿಂದ ಬಂದಿರೋರಲ್ಲ, ಗೌರ್ಮೆಂಟ್ ಲೇಔಟೇನೆ. ಸೊ